ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮಸ್ತೆ ಆಯುಷ್ನ ಮನೆ ಮದ್ದು ವಿಭಾಗಕ್ಕೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ನಮ್ಮ ಮನೆ ಮದ್ದು ಸಂಚಿಕೆಯಲ್ಲಿ ನಾನು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂತಹ ರುಚಿಕರವಾದ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಇದು ನಮ್ಮ ರಕ್ತ ಮತ್ತು ದೇಹದ ಜೀವಕೋಶಗಳಲ್ಲಿ ಇರುವಂತಹ ಕೊಬ್ಬಿನಂಶ. ಈ ಕೊಲೆಸ್ಟ್ರಾಲ್ ಅಲ್ಲಿ ಎರಡು ವಿಧ, ಒಂದು ಎಚ್ ಡಿ ಎಲ್, ಇದನ್ನ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಎಲ್ ಡಿ ಎಲ್, ಇದು ಬ್ಯಾಡ್ ಕೊಲೆಸ್ಟ್ರಾಲ್. ಅಧಿಕವಾದ ಕೊಲೆಸ್ಟ್ರಾಲ್ ನಮ್ಮ ಹೃದಯದ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಅದರಲ್ಲೂ ಈ ಎಲ್ ಡಿ ಎಲ್ ಅನ್ನೋ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ರಕ್ತದಲ್ಲಿರುವಂತಹ ಕೊಬ್ಬಿನಾಂಶವನ್ನು ಹೆಚ್ಚಿಸಿ ಇದರಿಂದ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಈ ಕೊಲೆಸ್ಟ್ರಾಲ್ ಸಮಸ್ಯೆ ಹೆಚ್ಚಿದಾಗ ನಾವು ಹೆಚ್ಚು ಮೊನೊಸ್ಯಾಚುರೇಟೆಡ್ ಫ್ಯಾಟ್ ಇರುವಂತಹ ಆಹಾರಗಳನ್ನು ಸೇವಿಸಬೇಕು. ಹಾಗೆ ನಮ್ಮ ಡಯಟ್ನಲ್ಲಿ ಒಮೇಗಾ 3 ಹೆಚ್ಚು ಇರುವಂತಹ ಆಹಾರಗಳನ್ನು ಸೇವಿಸಬೇಕು. ಹಾಗೆ ಈ ಕೊಲೆಸ್ಟ್ರಾಲ್ ಸಮಸ್ಯೆ ಶುರುವಾದಾಗ ನಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಆಹಾರದ ಮೇಲೆ ಒಂದು ರಿಸ್ಟ್ರಿಕ್ಷನ್ ತಂದಾಗ ತುಂಬ ಬೇಸರ ಆಗುತ್ತೆ. ಇಂಥವರು ಹೇಗೆ ಅವರ ಆಹಾರದಲ್ಲಿ ಒಂದು ರುಚಿಕರವಾದ ಒಂದು ಮನೆ ಮದ್ದನ್ನು ಸೇರಿಸ್ಕೋಬಹುದು, ಇದರಿಂದ ಅವರ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು ಅಂತ ತೋರಿಸ್ತೀವಿ. ಹೆಚ್ಚು ಒಮೇಗಾ 3 ಅಂಶ ಇರುವಂತಹ ಫ್ಲ್ಯಾಕ್ಸ್ ಸೀಡ್ಸ್ ಅನ್ನು ಬಳಸಿ ಒಂದು ಚಟ್ನಿ ಪುಡಿಯನ್ನು ಇವತ್ತು ನಾವು ತಯಾರಿಸ್ತಾ ಇದ್ದೀವಿ. ಇದನ್ನು ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ನಾವು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಇದಕ್ಕೆ ಬೇಕಾದಂತಹ ಪದಾರ್ಥಗಳು ಯಾವುದು ಅಂತ ತೋರಿಸ್ತೀನಿ. ಇದಕ್ಕೆ ಒಂದು ಕಪ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅನ್ನು ತಗೋತಾ ಇದ್ದೀವಿ. ಹಾಗೆ ಒಂದು ಕಪ್ಪಷ್ಟು ನಾವು ಬಿಳಿ ಎಳ್ಳನ್ನು ತಗೋತಾ ಇದ್ದೀವಿ. ಇದೆರಡು ಸಮ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ, ಮತ್ತು ನಿಮ್ಮ ಖಾರಕ್ಕೆ ತಕ್ಕಂತೆ ಅಥವಾ ಇದಕ್ಕೆ ನಾನು ಒಂದು 6-8 ಒಣಮೆಣಸಿನಕಾಯನ್ನು ತಗೊಂಡಿದ್ದೀನಿ. ಹಾಗೆ 5-6 ಬೆಳ್ಳುಳ್ಳಿ ಹೆಸಲನ್ನು ನಾನು ತಗೊಂಡಿದ್ದೀನಿ. 1 ಕಪ್ನಷ್ಟು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿಯನ್ನು ತಯಾರಿಸೋದಕ್ಕೆ ಮೊದಲು ನಾವು ಕರಿಬೇವು ಸೊಪ್ಪನ್ನು ವಾಶ್ ಮಾಡಿ ಡ್ರೈ ಮಾಡಿ ಇದನ್ನು ಪ್ಯಾನ್ಗೆ ಹಾಕಿ ಬಾಡಿಸ್ಕೋಬೇಕು. ಪ್ಯಾನ್ನ ಬಿಸಿ ಮಾಡೋಣ. ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ಕರಿಬೇವಿನ ಸುವಾಸನೆ ಬರ್ತಾ ಇದೆ. ಇದು ಕಂಪ್ಲೀಟಾಗಿ ಡ್ರೈ ಆಗಿ ಗರಿಗರಿಯಾಗಿ ಆಗಬೇಕು. ಕರಿಬೇವು ಸೊಪ್ಪನ್ನು ಈಗ ನಾವು ಬಾಡಿಸ್ಕೊಂಡಿದ್ದೀವಿ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಕೂಲ್ ಆಗೋಕ್ಕೆ ಬಿಡೋಣ. ಈಗ ಫ್ಲ್ಯಾಕ್ಸ್ ಸೀಡ್ಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫ್ಲ್ಯಾಕ್ಸ್ ಸೀಡ್ಸ್ ಸಿಡಿಯಕ್ಕೆ ಶುರು ಮಾಡಿದೆ. ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಬಿಳಿ ಎಳ್ಳನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಬಿಳಿ ಎಳ್ಳು ಸಿಡಿತಾ ಬಂತು, ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಈಗ 1 ಟೀಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳೋಣ. 8 ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೋಬೋದು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಣಗಿದ ಮೆಣಸಿನ್ಕಾಯಿ ಈಗ ಗರಿಗರಿಯಾಗಿ ಫ್ರೈ ಆಗಿದೆ. ಧನಿಯಾ ಕೂಡ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನಾವು ತಣ್ಣಗಾಗಿರುವಂತಹ ಕರಿಬೇವು ಸೊಪ್ಪನ್ನು ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವೀಗಾಗಲೇ ಫ್ರೈ ಮಾಡಿಟ್ಟಿರುವಂತಹ ಫ್ಲ್ಯಾಕ್ಸ್ ಸೀಡ್ಸ್, ಎಳ್ಳು, ಒಣಮೆಣಸಿನ್ಕಾಯಿ, ಧನಿಯಾ ಇವನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು 1/4 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಒಂದು ಕೋರ್ಸ್ ಪೌಡರ್ ಆಗಿ ಮಾಡಬೇಕು. ತುಂಬ ಫೈನಾಗಿ ಮಾಡಬಾರ್ದು, ಅದು ರುಚಿಯಾಗಿರೋದಿಲ್ಲ. ಈ ಚಟ್ನಿ ಪುಡಿ ಕನ್ಸಿಸ್ಟೆನ್ಸಿ ಅನ್ನೋದೇ ಕೋರ್ಸ್ ಆದ ಪೌಡರ್. ಹಾಗೆ ಮಾಡ್ಕೊಳ್ಳೋಣ. ನಮಗೆ ಬೇಕಾದಂತಹ ಕೋರ್ಸ್ ಪೌಡರ್ ರೆಡಿಯಾಗಿದೆ. ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ.
ಈ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ನಾವು ಊಟದಲ್ಲಿ ಸೇರಿಸ್ಕೋಬೋದು, ನಾವು ಮಾಡುವಂಥ ಪಲ್ಯಗಳಲ್ಲಿ ಸೇರಿಸ್ಕೋಬೋದು. ಅಷ್ಟೇ ಅಲ್ಲ, ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಬಿಸಿ ಅನ್ನದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಸೇವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮೈಯಲ್ಲಿರುವಂತಹ ಎಲ್ ಡಿ ಎಲ್ ಕೊಲೆಸ್ಟ್ರಾಲನ್ನು ನೀಗಿಸುತ್ತೆ, ಅಷ್ಟೇ ಅಲ್ಲ ನಮ್ಮ ಆಹಾರಕ್ಕೆ ರುಚಿಯನ್ನು ಕೂಡ ಇದು ಕೊಡುತ್ತೆ. ಈ ಚಟ್ನಿ ಪುಡಿಯಲ್ಲಿ ನಾವು ಬಳಸಿರುವಂತಹ ಫ್ಲ್ಯಾಕ್ ಸೀಡ್ಸ್ನಲ್ಲಿ ಸಾಲ್ಯುಬಲ್ ಫೈಬರ್ಸ್ ಇದೆ. ಇದು ಟ್ರೈಗ್ಲಿಸರೈಡ್ಸ್ನ ಕಡಿಮೆ ಮಾಡೋಕ್ಕೆ ಮತ್ತು ಎಲ್ ಡಿ ಎಲ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಎಳ್ಳಿನಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇದೆ ಮತ್ತು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಹಾಗೂ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದೆ. ಇವೆಲ್ಲವೂ ಎಲ್ ಡಿ ಎಲ್ ಮತ್ತು ಟ್ರೈಗ್ಲಿಸರೈಡ್ಸನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ನೀವು ಕೊಲೆಸ್ಟ್ರಾಲ್ ಪೇಷಂಟ್ ಆಗಿದ್ದರೆ ನಿಮ್ಮ ಆಹಾರದಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಮತ್ತು ನಿಮ್ಮ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ಗೆ ತನ್ನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Click on the bell icon to watch our latest videos.